ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ನೇಹಿತರೆ, ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಒಂದೆರಡು ವಿಚಾರ ಮಾತಾಡಬೇಕಿತ್ತು. ಮೊದಲನೇದಾಗಿ, ಬಿಗ್ ಬಾಸ್ ಅಂತಕ್ಕಂಥ ನಾಮಫಲಕವನ್ನ ಕನ್ನಡಕ್ಕೆ ಬದಲಾವಣೆ ಮಾಡಿ. ಮಾಡ್ರಿ, ಅಯ್ಯೋ ಮಾಡ್ರಿ, ಇದು ಕೋಟ್ಯಾಂತರ ಕನ್ನಡಿಗರಿಗೆ ಒಂದು ಮಾದರಿ ಆಗುತ್ತೆ ಅಂತೇಳಿ ಒಂದು ಮನವಿ ಕೊಟ್ಟು, ಅಲ್ಲಿನ ಆಯೋಜಕರು ಒಬ್ರು ಕನ್ನಡದಲ್ಲಿ ಹಾಕಿದ್ರೆ ನಮಗೆ ಬಿಸ್ನೆಸ್ ಆಗಲ್ಲ, ಜಾಹೀರಾತು ಕಂಪನಿಗಳು ಹೇಳ್ತವೆ ಕನ್ನಡದಲ್ಲಿ ನೀವು ಹಾಕಿದ್ರೆ ನಮಗೆ ಬಿಸ್ನೆಸ್ ಆಗಲ್ಲ, ಆದ್ದರಿಂದ ಇಂಗ್ಲೀಷ್ ಅಲ್ಲೇ ಇರಲಿ ಅಂತ ಹೇಳಿ. ಹಾಗಾದರೆ ಒಂದೇ ಮಾತು, ನೀವು ಕನ್ನಡ ಹಾಕಿದ್ರೆ ಬಿಸ್ನೆಸ್ ಆಗಲ್ಲ ಅಂತ ತಂದಮೇಲೆ ಒಳಗಡೆ ಇರ್ತಕ್ಕಂಥ ಸ್ಪರ್ಧಿಗಳ ಕೈಯಲ್ಲಿ ಕನ್ನಡ ಯಾಕೆ ಮಾತಾಡಿಸ್ತೀರಾ? ಇಂಗ್ಲೀಷ್ನೇ ಮಾತಾಡಿಸಿ, ಹಿಂದಿನೇ ಮಾತಾಡಿಸಿ, ನೋಡೋಣ ಟಿ ಆರ್ ಪಿ ತಗೊಳ್ಳಿ. ಆಗತ್ತಾ? ಆಗಲ್ಲ. ಕನ್ನಡ ಮಾತಾಡಿ ಅಂತ ಹೇಳಿ ಒಂದು ನಿಯಮನ ಹಾಕ್ತೀರಾ? ಹೊರಗಡೆ ಬೋರ್ಡನ್ನು ಕನ್ನಡದಲ್ಲಿ ಹಾಕಿ ನೀವು ಎಲ್ ಇ ಡಿ ಸ್ಕ್ರೀನಲ್ಲಿ ಕನ್ನಡ ನಮ್ಮ ಬಳಸಿ ಅಂತ ತಂದ್ರೆ ಆಗಲ್ಲ. ಇದೆಷ್ಟು ಅವಮಾನ ಇದು ಕನ್ನಡಿಗರಿಗೆ. ಕಥೆಯಲ್ಲಿ ಒಂದು ಮೆಸೇಜ್ ಹಾಕ್ತೀರಾ? ದಯವಿಟ್ಟು ಎಲ್ಲರೂ ಇವ್ರನ್ನ ಉಳಿಸ್ಕೊಳ್ಳೋಕ್ಕೆ ಈ ಮೆಸೇಜ್ ಮಾಡಿ, ಇಲ್ಲಿಗೆ ಮೆಸೇಜ್ ಮಾಡಿ ಅಂತೇಳಿ. 5 ರೂಪಾಯಿ, 6 ರೂಪಾಯಿ, 3 ರೂಪಾಯಿ, ಎಷ್ಟೋ ಮೆಸೇಜು. ಬಿಗ್ ಬಾಸ್ ಮುಗಿಯೋದ್ರೊಳಗಡೆ ಕರ್ನಾಟಕದ ಜನತೆ ಹತ್ತತ್ರ ಒಂದು 5-6 ಕೋಟಿ, 10 ಕೋಟಿ ದುಡ್ಡು, 20 ಕೋಟಿನೋ, 100 ಕೋಟಿ ದುಡ್ಡು ನಿಮಗೆ ಮೆಸೇಜ್ ಮಾಡಿರ್ತಾರೆ. ನಿಮ್ಮಿಂದ ಕರ್ನಾಟಕದ ಜನತೆ ಎಕ್ಸ್ಪೆಕ್ಟ್ ಮಾಡಿದ್ದೇನೇಳಿ? ಒಂದೇ ಒಂದು ಕನ್ನಡ ಪದ, ಅದನ್ನೂ ಮಾಡೋಕ್ಕಾಗಲಿಲ್ವ ನಿಮ್ಮ ಕೈಲಿ? ದೇವರೇ ಕಾಪಾಡಬೇಕು, ಅದನ್ನೂ ಸಹಿಸ್ಕೊಂಡು ನಮ್ಮ ಜನ ಇದ್ದಾರೆ. ಓಕೆ, ಇನ್ನು ಮುಂದೇನಾದರೂ ಎಚ್ಚೆತ್ತುಕೊಂಡು ಬದಲಾವಣೆ ಮಾಡಿ ನಮ್ಮ ಕನ್ನಡದ ಜನತೆಗೆ ಒಂದು ಉಡುಗೊರೆ ಕೊಡಿ ಬಿಗ್ ಬಾಸ್. ಎರಡನೇದು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು. ಅವ್ರ ಅಭಿ ತೋ ರುಕೋ, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲಪ್ಪ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರು ಗೊತ್ತು? ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ನಮಗೆಲ್ಲ ಗೊತ್ತಾಗೋಯ್ತು. ನನಗಿದ್ರ ಉತ್ತರ ಸಂತೋಷ.